ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರ ಪಾಲಿಕೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಸಿಕ್ಕಿಲ್ಲ. ಬಿಜೆಪಿ 12, ಕಾಂಗ್ರೆಸ್ ಜೆಡಿಎಸ್ ತಲಾ 10 ಹಾಗೂ 3 ಪಕ್ಷೇತರರು ಪಾಲಿಕೆಗೆ ಆರಿಸಿ ಬಂದಿದ್ದಾರೆ. ಮಹಾನಗರ ಪಾಲಿಕೆಗೆ ನಡೆದ ಪ್ರಥಮ ಚುನಾವಣೆಯಲ್ಲಿ ಬಿಜೆಪಿ 12, ಜೆಡಿಎಸ್ 10, ಕಾಂಗ್ರೆಸ್ 10 ಸ್ಥಾನಗಳನ್ನು ಪಡೆದು ಹಾಗೂ 3 ಪಕ್ಷೇತರರು ಆಯ್ಕೆಯಾಗಿದ್ದಾರೆ. ಮೊದಲನೇ ವಾರ್ಡಿನ ಬಿಜೆಪಿಯ ನಳಿನ ಇಂದ್ರಕುಮಾರ್ 1600 ಮತ ಪಡೆದು ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅವಧಿಯಲ್ಲಿ ಇಂದ್ರಕುಮಾರ್ ಬಿಜೆಪಿಯ ವಿರುದ್ಧ ಪಕ್ಷದ ನಾಯಕರಾಗಿದ್ದರು. ಸಹಕಾರ ನೀಡಿದಂತಹ ಬಿಜೆಪಿ ಕಾರ್ಯಕರ್ತರಿಗೆ ಮೊದಲು ನಾನು ವಂದನೆಗಳನ್ನ ತಿಳಿಸ್ತೀನಿ. ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಜಿಲ್ಲಾಧ್ಯಕ್ಷರಾದ ಜ್ಯೋತಿ ಗಣೇಶ್ ಅವ್ರಿಗೂ ಹಾಗೂ ಮಾಜಿ ಶಾಸಕರಾದ ಸುರೇಶ್ ಗೌಡ್ರಿಗೂ, ತಂದೆ ಸ್ಥಾನದಲ್ಲಿರುವಂತಹ ಬಸವರಾಜು ಸರ್ ಅವ್ರಿಗೂ. ಎರಡನೇ ವಾರ್ಡಿಂದ ಬಿಜೆಪಿಯಿಂದ ಮಂಜುನಾಥ್ ಆಯ್ಕೆಯಾದ್ರು. ಮೂರನೇ ವಾರ್ಡ್ನಿಂದ ಬಿಜೆಪಿಯಿಂದ ಸ್ಪರ್ಧಿಸಿದ ಬಾವಿಕಟ್ಟೆ ನಾಗಣ್ಣ ಮತ್ತು ಕಾಂಗ್ರೆಸ್ನ ಕೇಬಲ್ ಮಹೇಶ್ ಇವರಿಬ್ಬರನ್ನ ಪರಾಭವಗೊಳಿಸಿ ಜೆಡಿಎಸ್ ಅಭ್ಯರ್ಥಿ ಹಾಗೂ ಮಾಜಿ ಸದಸ್ಯ ಲಕ್ಷ್ಮೀ ನರಸಿಂಹರಾಜ್ರವರು ಎರಡನೇ ಬಾರಿಗೆ ಜಯ ಗಳಿಸಿದ್ದಾರೆ. ನಾಲ್ಕನೇ ವಾರ್ಡ್ನಿಂದ ಬಿಜೆಪಿಯಿಂದ ಸ್ಪರ್ಧಿಸಿದ ದೀಪಶ್ರೀ ಮಹೇಶ್ ಬಾಬುರವರು ಆಯ್ಕೆಯಾಗಿದ್ದಾರೆ. ನಮಗೆ ಸಪೋರ್ಟ್ ಮಾಡಿದಂತ ಎಲ್ಲಾ ನಾಗರಿಕರಿಗೂ ಮತದಾರರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಶ್ರೀಯುತ ಜ್ಯೋತಿ ಗಣೇಶ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ ಅಂತೇಳಿ. ಬಿಜೆಪಿಯಿಂದ 5ನೇ ವಾರ್ಡ್ಗೆ ಸ್ಪರ್ಧಿಸಿದ ಮಾಜಿ ಸದಸ್ಯ ಅಜಯ ಶೆಟ್ಟಿ ಹಾಗೂ ಜೆಡಿಎಸ್ನಿಂದ ಸ್ಪರ್ಧಿಸಿದ ಮಾಜಿ ಸದಸ್ಯ ಬಾಲಕೃಷ್ಣರವರನ್ನ ಕಾಂಗ್ರೆಸ್ನ ಮಾಸ್ ಮಹೇಶ್ ರವರು ಪರಾಭವಗೊಳಿಸಿ ಗೆಲುವು ಸಾಧಿಸಿದ್ದಾರೆ. 5ನೇ ವಾರ್ಡ್ ಕಾಂಗ್ರೆಸ್ ಅಭ್ಯರ್ಥಿ, 145 ಓಟ್ನಿಂದ ನಾನು ಗೆದ್ದಿದ್ದೀನಿ. ನನ್ನ ಪಾಂಡುರಂಗ ನಗರ, MG ರೋಡು, ಹರಳೆಪೇಟೆ ಇದೆಲ್ಲ ಒಂದು ಬಡಾವಣೆಗಳು ಸೇರ್ಕೊಂಡು 5ನೇ ವಾರ್ಡು ನಾನು ವಿಜಯ ಆಗಿದ್ದೀನಿ. ಎಲ್ಲ ಒಂದೇ ವಾರ್ಡ್ನಲ್ಲಿ ಇಬ್ಬರು ಮಾಜಿ ಸದಸ್ಯರನ್ನ ಸೋಲಿಸಿ ಮೆಸ್ ಮಹೇಶ್ ರವರು ಗೆಲುವು ಸಾಧಿಸಿದ್ದಾರೆ. 6ನೇ ವಾರ್ಡ್ನಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ ವೀಣಾರವರು ಅತ್ಯಧಿಕ ಮತಗಳಿಂದ ಸಾಧಿಸಿದ್ದಾರೆ. ಬಿಜೆಪಿನ ಮನೋಹರ್ ಗೌಡ, 6ನೇ ವಾರ್ಡಿಂದ ನಾನು ಸ್ಪರ್ಧಿಸಿದ್ದೇನೆ. ಬಿಜೆಪಿಯಿಂದ ನನಗೆ ಗೆಲುವು ಸಿಕ್ಕಿದೆ, ತುಂಬಾ ಸಂತೋಷವಾಗಿದೆ. 2499 ಈ ವಾರ್ಡ್ನಿಂದ ಸ್ಪರ್ಧಿಸಿದ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳು ಪರಾಭವಗೊಂಡಿದ್ದಾರೆ. ಪಾಲಿಕೆಯ ಮಾಜಿ ಉಪಮೇಯರ್ ಆಗಿದ್ದ ಟಿಆರ್ ನಾಗರಾಜ್ ರವರು 7ನೇ ವಾರ್ಡ್ನಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯ ಗಳಿಸದೆ ಸೋಲು ಅನುಭವಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ಅವರು ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಸೈಯದ್ ನಯ್ಯಾಜ್ ರವರು 8ನೇ ವಾರ್ಡ್ನಿಂದ ಸತತವಾಗಿ 3ನೇ ಬಾರಿ ಆಯ್ಕೆಯಾಗುವ ಮೂಲಕ ಹ್ಯಾಟ್ರಿಕ್ ಸಾಧಿಸಿದ್ರು. 2305 ಮತಗಳನ್ನು ಪಡೆಯುವ ಮೂಲಕ ನಯ್ಯಾಜ್ ರವರು ತಮ್ಮ ವಾರ್ಡ್ನಲ್ಲಿ ಹಿಡಿತವನ್ನ ಸಾಧಿಸಿದ್ರು. ಇವರಿಗೆ ಪ್ರತಿಸ್ಪರ್ಧಿಯಾಗಿ ಪಕ್ಷೇತರ ಅಭ್ಯರ್ಥಿ ಕಲಿದ್ರವರು 408 ಮತಗಳನ್ನು ಪಡೆದಿದ್ರು. ಈ ಸತಿನೂ ನನಗೆ ಹೈಯೆಸ್ಟ್ ಲೀಡಿಂಗ್ ಗೆಲ್ಸಿದ್ದಾರೆ. ನಮ್ಮ ವೋಟರ್ಸ್ ನಾನು ಋಣ ಯಾವತ್ತೂ ನಾನು ತೀರ್ಸೋಕ್ಕಾಗಲ್ಲ. ದಯವಿಟ್ಟು ಅವ್ರಿಗೆ ಇದೇ ಥರ ನಾನು ಕೆಲಸ ಮಾಡಿಸ್ಕೊಂಡು ಇನ್ನು ಮುಂದೇನು ವಿಶ್ವಾಸಕ್ಕೆ ಬರ್ತೀನಿ. ಇವತ್ತು ಏನು ಈಗ ನಮಗೆ ತುಮಕೂರಿಂದ ಹೈಯೆಸ್ಟ್ ಲೀಡಿಂಗಿಂದ ಗೆಲ್ಸಿದ್ದಾರೆ. 8ನೇ ವಾರ್ಡಿನ ಜನಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ. ಪಾಲಿಕೆಯ ಮೇಯರ್ ಆಗಿದ್ದ ಸುಧೀಶ್ವರ್ ಅವರು 9ನೇ ವಾರ್ಡ್ನಿಂದ ತಮ್ಮ ಪತ್ನಿ ಪ್ರಭಾವತಿ ರವರನ್ನ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾದರು. ಮಾಜಿ ಸದಸ್ಯ ಮೊಹಮ್ಮದ್ ನದೀಮ್ ಬಶೀರ್ ಅವರು ತಮ್ಮ ಪತ್ನಿಯನ್ನ 10ನೇ ವಾರ್ಡ್ಗೆ ಕಾಂಗ್ರೆಸ್ನಿಂದ ಮತ್ತು ನಯ್ಯಾಜ್ ಸಹೋದರರ ಪತ್ನಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ರು. ಇಬ್ಬರು ಪರಾಭವಗೊಂಡಿದ್ದಾರೆ. ಈ ವಾರ್ಡ್ನಲ್ಲಿ ಪಕ್ಷೇತರ ಅಭ್ಯರ್ಥಿ ನೂರ್ ನಿಸರ್ ಅವರು ಆಯ್ಕೆಯಾಗಿದ್ದಾರೆ. ಅದೆಲ್ಲ 10ನೇ ವಾರ್ಡಿಂದ ಎಲ್ಲರೂ ಆಶೀರ್ವಾದ ಮತದಾರದಿಂದ ಆಶೀರ್ವಾದದಿಂದ ಈ ಸತಿ ನಾನು ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ಏನೇ ಕೆಲಸ ಇರಲಿ ನಾನು 10ನೇ ವಾರ್ಡಿಂದ ನಾನು ಚರಂಡಿ ನೀರಿನ ಸಮಸ್ಯೆ ಎಲ್ಲ 11ನೇ ವಾರ್ಡಿಂದ ಜೆಡಿಎಸ್ ಅಭ್ಯರ್ಥಿ MK ಮನೋಹರ್ ಅವರು 1552 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಈ ವಾರ್ಡ್ನಲ್ಲಿ ಪಾಲಿಕೆಯ ಮಾಜಿ ಸದಸ್ಯರುಗಳಾದ MP ರಮೇಶ್ ಮತ್ತು ಮೆಹಬೂಬ್ ಬಾಷೀರ್ ಅವರು ಸೋಲು ಅನುಭವಿಸಿದ್ದಾರೆ. 12ನೇ ವಾರ್ಡ್ನಿಂದ ಕಾಂಗ್ರೆಸ್ನ ಶಕೀಲ್ ಅಹಮದ್ ಶರೀಫ್, 13ನೇ ವಾರ್ಡ್ನಿಂದ ಕಾಂಗ್ರೆಸ್ನ ಫರೀದಾ ಬೇಗಂ,
ಹದಿನಾಲ್ಕನೇ ವಾರ್ಡ್ನಿಂದ ಕಾಂಗ್ರೆಸ್ನ ನಜೀರಾ ಬಾನುರವರು, ಹದಿನಾಲ್ಕನೇ ವಾರ್ಡಿಗೆ ಕಾಂಗ್ರೆಸ್ ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿ ನಿಂತು ಈಗ ಗೆದ್ದಿದ್ದೀನಿ. ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಾನು ಮುಂದೆ ಇರ್ತೀನಿ. ಏನೇ ಕೆಲಸಗಳಿದ್ರು ನಾನು ಮಾಡ್ತೀನಿ. ವಂದನೆಗಳು. ಹದಿನೈದನೇ ವಾರ್ಡ್ನಿಂದ ಬಿಜೆಪಿಯ ಗಿರಿಜಾ ದನಿಯಾ ಕುಮಾರ್ ಅವರು, ಹದಿನೆಂಟನೇ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ಮುಜಿತಾ ಖಾನಂ ಆಯ್ಕೆಯಾಗಿದ್ದಾರೆ. ಈಗ ಮೊದಲೇ ಹೆಂಗೆ 5 ವರ್ಷ ಕೆಲಸ ಮಾಡ್ಕೊಂಡೋದ್ರೆ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಜನ ಎಲ್ಲ ನನಗೆ ಅನುಕೂಲ ಮಾಡೋ ಆಶೀರ್ವಾದ ಮಾಡೋರೆ, ಅವ್ರಿಗೆಲ್ಲರೂ ಒಂದನ್ನೇ. ಹದಿನಾರನೇ ವಾರ್ಡ್ನಿಂದ 2 ಬಾರಿ ಜೆಡಿಎಸ್ನಿಂದ ಆಯ್ಕೆಯಾಗಿದ್ದ ಟೈಲರ್ ರಾಮಕೃಷ್ಣರವರು ಈ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದಾರೆ. ಕಾಂಗ್ರೆಸ್ನ ಎನಾಯತುಲ್ಲಾ ಖಾನ್ ರವರು 1582 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಬಿಜೆಪಿಯ ಹರಳೂರು ಶಿವಕುಮಾರ್ 611 ಮತ ಪಡೆದು ಸೋಲು ಅನುಭವಿಸಿದ್ದಾರೆ. ಹದಿನೇಳನೇ ವಾರ್ಡ್ನಿಂದ ಜೆಡಿಎಸ್ನಿಂದ ಸ್ಪರ್ಧಿಸಿದ ಮಂಜುನಾಥ್ ಗೆಲುವು ಸಾಧಿಸಿದ್ದಾರೆ. ನನ್ನ 17ನೇ ವಾರ್ಡಿನ ಜನತೆ ನನ್ನ ಬಹುಸಂಖ್ಯೆಯಿಂದ 765 ಓಟಿನ ಲೀಡಿಂದ ಗೆಲ್ಲಿಸಿದ್ದಾರೆ. ಜನತೆಗೆ ನಾನು ಕೃತಜ್ಞತೆ ಬಯಸ್ತಾ ಮುಂದೆ ಹಂಗೆ ಅವರು ಸೇವೆ ಮಾಡ್ತೀನಿ ಅಂತ. 19ನೇ ವಾರ್ಡ್ನಿಂದ ಕಾಂಗ್ರೆಸ್ನ ರೂಪಶ್ರೀ ಗೆಲುವು ಸಾಧಿಸಿದ್ದಾರೆ. 20ನೇ ವಾರ್ಡ್ನಿಂದ ಜೆಡಿಎಸ್ನ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ. ಮಾಜಿ ಮೇಯರ್ ಆಗಿದ್ದ ಲಲಿತಾ ರವೀಶ್ ಜಾಂಗೀರ್ ಅವರು ಜೆಡಿಎಸ್ನಿಂದ 21ನೇ ವಾರ್ಡ್ನಿಂದ ಮತ್ತೆ ಮರು ಆಯ್ಕೆಯಾಗಿದ್ದಾರೆ. ಇವತ್ತು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಾನು ಆಯ್ಕೆಯಾಗಿದ್ದೀನಿ. 2ನೇ ಬಾರಿಗೆ ಆಯ್ಕೆಯಾಗಿದ್ದೀನಿ. ನಮ್ಮ 21ನೇ ವಾರ್ಡಿನಲ್ಲಿ ಕೆಲಸ ಕಾರ್ಯಗಳನ್ನು ಇನ್ನು ಮುಂದೆ ತುಂಬ ಚೆನ್ನಾಗಿ ಮಾಡಿಸ್ಕೊಂಡು ಹೋಗ್ತೀನಿ. ಬೀದಿ ಲೈಟೇ ಇರ್ಬೋದು, ಚರಂಡಿನೇ ಇರ್ಬೋದು, ರೋಡಿನ ಸಮಸ್ಯೆನೇ ಇರ್ಬೋದು, ಜನಗಳ ಕೊರತೆ ಏನಂದ್ರೂ ಇದ್ರೂ ನಾನು ಇನ್ನು ಮುಂದೆ ಸಮಸ್ಯೆ ಬಗೆಹರಿಸ್ಕೊಂಡು ಹೋಗ್ತೀನಿ ಅಂತ ಇವತ್ತು ನಾನು. 22ನೇ ವಾರ್ಡ್ನಲ್ಲಿ ಮಾಜಿ ಮೇಯರ್ ರವಿಕುಮಾರ್ ಜೆಡಿಎಸ್ನಿಂದ ಮರು ಆಯ್ಕೆಯಾಗಿದ್ದಾರೆ. ಇವತ್ತು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆಯ ಫಲಿತಾಂಶ ಬಂದಿದೆ. ಇವತ್ತು ಮತದಾನವಾಗಿ ನಮ್ಮ ಜೆಡಿಎಸ್ ಅಲ್ಲಿ ಇವತ್ತು 11 ಸೀಟು ಇವತ್ತು ಬಂದಿದೆ. ಅದೆಲ್ಲ ಸೇರ್ಬೇಕಾಗಿರೋದು ನಮ್ಮ ತುಮಕೂರು ಅದ ಕ್ಯಾಬಿನೆಟ್ ಮಿನಿಸ್ಟರ್ ಆದ ನಮ್ಮ ಗುಬ್ಬಿ ವಾಸಣ್ಣ ಅವ್ರಿಗೆ ಸೇರಬೇಕು. ಇವತ್ತು ತುಮಕೂರು ನಗರದಲ್ಲಿ ಅತಿ ಇದ ನಿರೀಕ್ಷೆ ಇಟ್ಕೊಂಡಿದ್ದು ಗೆಲ್ಲಬೇಕು ಅಂತ. ಭಾಳ ಕಮ್ಮಿ ಇಂಟ ಇದ್ರಲ್ಲಿ ಗೆದ್ದಿದ್ದೀವಿ, 11 ಗೆದ್ದಿದ್ದೀವಿ. ನಾವು ನಮ್ಮ 11 ಇವತ್ತು ಏನು ಹಾಕಿದಿರೋ ತುಮಕೂರು ನಗರದ ಜನತೆಗೆ, ಜೆ ಡಿ ಎಸ್ಗೆ ಓಟ್ ಹಾಕಿರೋ ಎಲ್ಲ ನನ್ನ ಕಾರ್ಯಕರ್ತರಿಗೆ ಹಾಗೂ ನನ್ನ ವಾರ್ಡಿನ ಎಲ್ಲ ಸ್ನೇಹಿತರಿಗೆ, ಅಕ್ಕ ತಂಗಿಯರಿಗೆ, ಅಭಿಮಾನಿಗಳಿಗೆ ಅಭಿನಂದನೆಗಳು ಹೇಳ್ತೀವಿ. 23ನೇ ವಾರ್ಡ್ನಿಂದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಡಿ ಕೆ ನರಸಿಂಹಮೂರ್ತಿರವರು ಮತ್ತೆ ಮರು ಆಯ್ಕೆಯಾಗಿದ್ದಾರೆ. 24ನೇ ವಾರ್ಡ್ನಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಈ 3 ಪಕ್ಷಗಳ ಅಭ್ಯರ್ಥಿಗಳನ್ನು ಪರಾಭವಗೊಳಿಸಿ ಪಕ್ಷೇತರ ಅಭ್ಯರ್ಥಿ ಶಿವರಾಮ್ ಗೆಲುವು ಸಾಧಿಸಿದ್ದಾರೆ. 25ನೇ ವಾರ್ಡ್ನಲ್ಲಿ ಬಿಜೆಪಿಯ ಮಾಂಜುಳಾ ಆದರ್ಶ್ ರವರು ಗೆಲುವು ಸಾಧಿಸಿದ್ದಾರೆ. 26ನೇ ವಾರ್ಡ್ನಿಂದ ಬಿಜೆಪಿಯಿಂದ ಸ್ಪರ್ಧಿಸಿದ ಎಚ್ ಮಲ್ಲಿಕಾರ್ಜುನ್ ರವರು ಆಯ್ಕೆಯಾಗಿದ್ದಾರೆ. 22ನೇ ವಾರ್ಡ್ನಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಪರಾಭವಗೊಳಿಸಿ ಬಿಜೆಪಿ ಚಂದ್ರಕಲಾ ಆಯ್ಕೆಯಾಗಿದ್ದಾರೆ. 28ನೇ ವಾರ್ಡ್ನಲ್ಲಿ ಜೆಡಿಎಸ್ನ ಧರಣೇಂದ್ರ ಕುಮಾರ್ ಅವರು ಆಯ್ಕೆಯಾಗಿ ಮಾಜಿ ಮೇಯರ್ ಆಗಿದ್ದ ದೇವಿಕಾ ಸಿದ್ದಲಿಂಗೇಗೌಡರನ್ನ ಪರಾಭವಗೊಳಿಸಿದ್ದಾರೆ. 29ನೇ ವಾರ್ಡ್ನಿಂದ ಜೆಡಿಎಸ್ನ ನಾಜಿಮುಬಿ 30ನೇ ವಾರ್ಡ್ನಿಂದ ವಿವಿಧ ಪಕ್ಷಗಳ ಅಭ್ಯರ್ಥಿಗಳನ್ನ ಪರಾಭವಗೊಳಿಸಿ ಪಕ್ಷೇತರ ಅಭ್ಯರ್ಥಿ ವಿಷ್ಣು ಆಯ್ಕೆಯಾಗಿದ್ದಾರೆ. ನಗರ ಬಿಜೆಪಿ ಪಕ್ಷ ಸಿಎನ್ ರಮೇಶ್ ರವರು 31ನೇ ವಾರ್ಡ್ನಲ್ಲಿ ಜಯಗಳಿಸಿದ್ದಾರೆ. 11 ಸೀಟು ಮತ್ತೆ ಒಬ್ಬ ಪಕ್ಷೇತರ ನಮ್ಮ ಪಾರ್ಟಿ ಪಕ್ಷದ ವಿಷ್ಣುವರ್ಧನ್ ಗೆದ್ದಿದ್ದಾರೆ. ನಮ್ಮ ನಿರೀಕ್ಷೆ 18 ಸೀಟು ಇತ್ತು. ಕಾರಣಾಂತರದಿಂದ ಕಡಿಮೆ ಅಂತರಗಳಲ್ಲಿ ಒಂದು 7 ಸೀಟ್ ನಾವು ಕಳ್ಕೊಂಡಿದ್ದೀವಿ. ಆದರೂ ಸಹ ಇನ್ನು ಮುಂದೆ ನಾವು MP ಎಲೆಕ್ಷನ್ ಅದಕ್ಕೆ ಪಾರ್ಟಿ ಇನ್ನೂ ಬಲವಾಗಿ ಕಟ್ಟಿ ಈ ಪಾರ್ಟಿನ ಇನ್ನೂ ಮುಂದುವರೆಸಿ ತುಮಕೂರಿನಲ್ಲಿ ಒಂದು ಹೆಸರು ತರುವಂಥ ಕೆಲಸ ಮಾಡ್ತೀವಿ. ನಮ್ಮ ಭಾಜಪಗೆ ಸಹಕರಿಸಿದಂಥ ಎಲ್ಲ ಮತದಾರರಿಗೆ ನಾನು ಈ ಮೂಲಕ ಎಲ್ಲ ಕ್ಯಾಂಡಿಡೇಟ್ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. 32ನೇ ವಾರ್ಡ್ನಲ್ಲಿ ಬಿಜೆಪಿ ಕೃಷ್ಣಪ್ಪ, 33ನೇ ವಾರ್ಡ್ನಲ್ಲಿ ಜೆಡಿಎಸ್ನಿಂದ ಶಶಿಕಲಾ ಗಂಗಾ ಹನುಮಯ್ಯ, 34ನೇ ವಾರ್ಡ್ನಲ್ಲಿ ಬಿಜೆಪಿಯಿಂದ ನವೀನ ಅರುಣ್, 35ನೇ ವಾರ್ಡ್ನಲ್ಲಿ ನಿರ್ಮಲಾ ಶಿವಕುಮಾರ್ ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ. ತುಮಕೂರು ನಗರ ಪಾಲಿಕೆ ಚುನಾವಣೆ ವಿಜೇತ ಅಭ್ಯರ್ಥಿಗಳ ಮೆರವಣಿಗೆ ವೇಳೆ ಆಸಿಡ್ ಎರಚಲಾಗಿದೆ. ಇದರಿಂದ 10 ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರು. ವಿಜಯೋತ್ಸವ ಆಚರಿಸುತ್ತಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಆಸಿಡ್ ಎರಚಿದ ಪರಿಣಾಮವಾಗಿ ಅಭ್ಯರ್ಥಿ ಇನಾಯತುಲ್ಲಾ ಖಾನ್ ಸೇರಿದಂತೆ 40ಕ್ಕೂ ಹೆಚ್ಚು ಮಂದಿ ಗಾಯಗೊಂಡ ಪ್ರಸಂಗ ತುಮಕೂರಿನಲ್ಲಿ ನಡೆದಿದೆ. ತುಮಕೂರು ಮಹಾನಗರ ಪಾಲಿಕೆಯ ಪ್ರಥಮ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದ 16ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಇನಾಯತುಲ್ಲಾ ಖಾನ್ ರವರು ತಮ್ಮ ಅಪಾರ ಕಾರ್ಯಕರ್ತರೊಂದಿಗೆ ವಿಜಯೋತ್ಸವ ಆಚರಿಸುತ್ತಿದ್ದರು. ಮಧ್ಯಾಹ್ನ 1:30 ವೇಳೆಗೆ ವಿಜಯೋತ್ಸವವು ಬಾರ್ಲೈನ್ನ 2ನೇ ಕ್ರಾಸ್ನಲ್ಲಿರುವ ಮಾಜಿ ಶಾಸಕ ಎಸ್ ಶಫಿ ಅಹಮದ್ ರವರ ನಿವಾಸದ ಬಳಿ ಕಾರ್ಯಕರ್ತರ ಗುಂಪೊಂದು ಕುಣಿದು ಸಂಭ್ರಮ ಸಡಗರದಿಂದ ವಿಜಯೋತ್ಸವ ಆಚರಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಮಹಡಿಯ ಮೇಲಿನಿಂದ ಏಕಾಏಕಿ ಆಸಿಡ್ ಗುಂಪಿನ ಮೇಲೆ ಬೀಳತೊಡಗಿತು. ಇದರಿಂದ ತೀವ್ರ ಗಲಿಬಿಲಿ ಹಾಗೂ ಭಯದಿಂದ ಗುಂಪು ಚೆಲ್ಲಾಪಿಲ್ಲಿಯಾಯಿತು.
ನಮ್ಮ ಸ್ನೇಹಿತರದ ಶಾವಾಸ್ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಇಲ್ಲಿಯಾಸು ಎಲ್ಲ ಸೇರಿ ನನ್ನ ಜೈಸಲ್ ಮಾಡಿದ್ದಾರೆ. ಬಟ್ ನಮ್ಮ ವಾರ್ಡಲ್ಲಿ ಆಗಬೇಕಾದಂಥ ಒಂದು ಘಟನೆ ನಡೆದೋಗಿದೆ. ಅದಕ್ಕೆ ಕಾನೂನು ರೀತಿಯಾಗಿ ದಯವಿಟ್ಟು ನೀವು ಕ್ರಮ ತಗೋಬೇಕು ಅಂತ ನಾನು ನಿಮ್ಮ ಕಡೆಯಲ್ಲಿ ನಾನು ಕಡೆಗಳನ್ನು ಕೇಳಿಕೊಡ್ತೇನೆ. ಅಭ್ಯರ್ಥಿ ಇನಾಯತುಲ್ಲಾ ಖಾನ್ ಸೇರಿದಂತೆ 40ಕ್ಕೂ ಹೆಚ್ಚು ಮಂದಿ ಆಸಿಡ್ನಿಂದ ಗಾಯಗೊಂಡರು. ತಕ್ಷಣ ಅವರನ್ನು ಕೋತಿತೋಪಿನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲಾಯಿತು. ರಾಜಕೀಯ ದ್ವೇಷದಿಂದಾಗಿ ಈ ಕೃತ್ಯ ನಡೆದಿದ್ದು ಕೂಡಲೇ ಆರೋಪಿಯನ್ನು ಪತ್ತೆಹಚ್ಚಿ ಬಂಧಿಸಬೇಕೆಂದು ಆಸಿಡ್ನಿಂದ ಗಾಯಗೊಂಡಿರುವ ಆಸ್ಪತ್ರೆಯ ಮುಂಭಾಗದ ರಸ್ತೆಯಲ್ಲಿ ಕುಳಿತು ಒತ್ತಾಯಿಸಿದರು. ಅಭ್ಯರ್ಥಿ ಇನಾಯತುಲ್ಲಾ ಖಾನ್ ರವರು ತೀವ್ರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ನಿಕಟವರ್ತಿ ಮೂಲಗಳು ತಿಳಿಸಿದ. ಕಾರ್ಯಕರ್ತರ ಗುಂಪಿನ ಮೇಲೆ ಆಸಿಡ್ ದಾಳಿ ನಡೆದ ಸುದ್ದಿ ತಿಳಿದು ಕೋತಿತೋಪು ಆಸ್ಪತ್ರೆ ಮುಂಭಾಗ ನೂರಾರು ಮಂದಿ ಜಮಾಯಿಸಿದ್ರು. ಇದರಿಂದಾಗಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತ ಉಂಟಾಯಿತು. 16ನೇ ವಾರ್ಡಿಗೆ ಅಭ್ಯರ್ಥಿಯಾಗಿ ನನಗೆ ಗುರುತಿಸಿ ಬಿ ಫಾರಂ ಕೊಟ್ಟಿದ್ರು. ನಾನು ನನ್ನ ಸ್ವಂತ ಇಷ್ಟದಿಂದ ಇನಾಯತುಲ್ಲಾ ಅವರಿಗೆ ಬಿ ಫಾರಂ ದಾನವಾಗಿ ಕೊಟ್ಬಿಟ್ಟೆ. ಅವ್ರಿಗೆ ನಾವೇ ನಿಂತ್ಕೊಂಡು ನಮ್ಮ ಏರಿಯಾ ಎಲ್ಲ ಹುಡುಗರು ನಿಂತ್ಕೊಂಡು ಈ ದಿನ ಗೆಲ್ಸಿದ್ದೀವಿ. ಆ ಗೆದ್ದಿರೋದಕ್ಕೆ ಹುಡುಗರು ಎಲ್ಲರೂ ಸಂತೋಷವಾಗಿ ಮೆರವಣಿಗೆ ತೊಗೊಂಡು ಕೋತಿ ತೋಪು ಹಾಕ್ತಾ ಬಾರ್ಲೈನಿಗೆ ಹೋದ್ವಿ. ಬಾರ್ಲೈನ್ಗೆ ಹೋದರೆ ಬಾರ್ಲೈನಾಗೆ ನಮ್ಮ ಶಫೀ ಸಾಬ್ರ ಹಳೆ ಮನೆ ಮುಂದೆ ಎಲ್ಲ ಹುಡುಗರು ಸಂತೋಷವಾಗಿ ಕುಣಿತಿದ್ರು, ಜೊತೆಗೆ ನನಗೂ ತೊಗೊಂಡು ಕುಣಿತಿದ್ರು. ಕುಣಿಬೇಕಾಗಿದ್ರೆ ಯಾವುದೋ ನಮಗೆ ಆಗದಿರೋ ಅಂಥ ಜನ, ನಾನು ಅವರು ಇವರು ಅಂತ ಹೇಳಲ್ಲ, ನಮಗೆ ಆಗದಿರೋ ಅಂಥ ಜನ. ಇದಕ್ಕೆ ದಯವಿಟ್ಟು ಪೊಲೀಸ್ನವರು ತನಿಖೆ ಮಾಡಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು. ಈ ಸುದ್ದಿ ತಿಳಿದು ಹೊಸ ಬಡಾವಣೆ ಠಾಣೆ ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರ, ನಗರ ಠಾಣೆ ಪಿಎಸ್ಐ ವಿಜಯಲಕ್ಷ್ಮಿ ತಮ್ಮ ಸಿಬ್ಬಂದಿಯೊಂದಿಗೆ ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದರು. ಮಾಜಿ ಶಾಸಕ ಎಸ್ ಶಫಿ ಅಹಮದ್ ರವರು ಆಸ್ಪತ್ರೆಗೆ ಆಗಮಿಸಿ ಆಸಿಡ್ನಿಂದ ಗಾಯಗೊಂಡವರಿಗೆ ಸಾಂತ್ವನ ಹೇಳಿದರು. ತುಮಕೂರು ನಗರ ಪಾಲಿಕೆ ಅತಂತ್ರ, ಚಿಕ್ಕನಾಯಕನಹಳ್ಳಿ ಪುರಸಭೆ, ಗುಬ್ಬಿ ಕೊರಟಗೆರೆ ಪಟ್ಟಣ ಪಂಚಾಯತಿಯಲ್ಲಿ ಜೆಡಿಎಸ್ ಅಧಿಕಾರ, ಮಧುಗಿರಿಯಲ್ಲಿ ಕಾಂಗ್ರೆಸ್ ಆಡಳಿತ ಹಿಡಿಯಲು ಬಹುಮತ ಸಾಬೀತಾಗಿದೆ. ತುಮಕೂರು ಮಹಾನಗರ ಪಾಲಿಕೆ ಅತಂತ್ರ, ಚಿಕ್ಕನಾಯಕನಹಳ್ಳಿ ಪುರಸಭೆ, ಗುಬ್ಬಿ ಕೋಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಜೆಡಿಎಸ್ಗೆ ಬಹುಮತ, ಮಧುಗಿರಿ ಪುರಸಭೆಯಲ್ಲಿ ಕಾಂಗ್ರೆಸ್ಗೆ ಆಡಳಿತ. ತುಮಕೂರು ಮಹಾನಗರ ಪಾಲಿಕೆ ಸೇರಿ ಜಿಲ್ಲೆಯ 5 ಸ್ಥಳೀಯ ಸಂಸ್ಥೆಗಳಿಗೆ ನಡೆದ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯಲು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳ ನಡುವೆ ಹಣಾಹಣಿ ನಡೆದು ಫಲಿತಾಂಶ ಬಹಿರಂಗಗೊಂಡಿದೆ. ತುಮಕೂರು ನಗರ ಪಾಲಿಕೆಯ 35 ವಾರ್ಡ್ಗಳಲ್ಲಿ ಬಿಜೆಪಿ ಅತಿ ಹೆಚ್ಚು ಎನ್ನುವ 12 ಸ್ಥಾನ ಪಡೆದರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ತಲಾ 10 ಸ್ಥಾನ ಲಭಿಸಿವೆ. ಮೂವರು ಪಕ್ಷೇತರರು ಗೆಲುವಿನ ನಗೆ ಬೀರಿದ್ದಾರೆ. ಪಾಲಿಕೆ ಆಡಳಿತ ಹಿಡಿಯಲು ಇರಬೇಕಾದ ಕನಿಷ್ಠ 18 ಸ್ಥಾನ ಯಾವ ಪಕ್ಷಕ್ಕೂ ಸಿಕ್ಕಿಲ್ಲ. ಹೀಗಾಗಿ ಇಲ್ಲಿ ಎರಡು ಪಕ್ಷಗಳು ಮೈತ್ರಿ ಮಾಡಿಕೊಂಡು ಅಧಿಕಾರ ಹಿಡಿಯಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ನಗರದ ಶಾಸಕ ಬಿಜೆಪಿಯ ಜ್ಯೋತಿ ಗಣೇಶ್ ಅವರು ಪಾಲಿಕೆಯಲ್ಲಿ ತಮ್ಮ ಪಕ್ಷಕ್ಕೆ ಆಡಳಿತ ಕೊಡಿಸುವ ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ. ಬಿಜೆಪಿ ಟಿಕೆಟ್ ವಂಚಿತರಾಗಿ 30ನೇ ವಾರ್ಡಿನಲ್ಲಿ ಬಂಡಾಯಗಾರರಾಗಿ ಸ್ಪರ್ಧಿಸಿ ಗೆದ್ದಿರುವ ವಿಷ್ಣುವರ್ಧನ್ ಸೇರಿದರೂ ಬಿಜೆಪಿ 13 ಸ್ಥಾನವನ್ನ ಪಡೆಯುತ್ತದೆ. ಇನ್ನು 5 ಸ್ಥಾನದ ಕೊರತೆ ಬಿಜೆಪಿಗೆ ಇದೆ. ತುಮಕೂರು ನಗರಪಾಲಿಕೆಯಲ್ಲಿ ಬಿಜೆಪಿ ಪರಿಸ್ಥಿತಿ ಹೆಚ್ಚು ಕಮ್ಮಿ ವಿಧಾನಸಭಾ ಚುನಾವಣೆಯಂತೆಯೇ ಆಗಿದೆ. ಅತಿ ಹೆಚ್ಚು ಸ್ಥಾನ ಪಡೆದ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರ ಹಿಡಿಯಲಾಗಲಿಲ್ಲ. ನಂತರ ಸ್ಥಾನ ಪಡೆದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಆಡಳಿತ ನಡೆಸಿದಂತೆ ತುಮಕೂರು ನಗರ ಪಾಲಿಕೆಯಲ್ಲಿ ರಾಜ್ಯದ ಮೈತ್ರಿ ಪಕ್ಷಗಳೇ ಅಧಿಕಾರ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ. ಕೊರಟಗೆರೆ ಕಾಂಗ್ರೆಸ್ಗೆ ನಿರಾಶೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ಗೆ ತಮ್ಮ ಸ್ವಕ್ಷೇತ್ರ ಕೊರಟಗೆರೆಯ ಪಟ್ಟಣ ಪಂಚಾಯಿತಿಯಲ್ಲಿ ತೀವ್ರ ಮುಖಭಂಗವಾಗಿದೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿಯ 15 ಸ್ಥಾನಗಳಲ್ಲಿ ಕಾಂಗ್ರೆಸ್ನಿಂದ ಕೇವಲ 5 ಜನ ಗೆದ್ದಿದ್ದಾರೆ. 8 ಸ್ಥಾನ ಗಳಿಸಿರುವ ಜೆಡಿಎಸ್ ಈ ಬಾರಿ ಆಡಳಿತ ಹಿಡಿಯುವುದು ಖಚಿತವಾಗಿದೆ. ಇಲ್ಲಿ ಬಿಜೆಪಿ ಹಾಗೂ ಪಕ್ಷೇತರರು ತಲಾ 1 ಸ್ಥಾನ ಪಡೆದಿದ್ದು ಇವರ ಬೆಂಬಲ ಪಡೆದರೂ ಕಾಂಗ್ರೆಸ್ಗೆ ಅಧಿಕಾರ ಹಿಡಿಯಲು ಸಾಧ್ಯವಾಗುವುದಿಲ್ಲ. ಗುಬ್ಬಿಯಲ್ಲಿ ಜೆಡಿಎಸ್ ನಗೆ. ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರ ಕ್ಷೇತ್ರವಾದ ಗುಬ್ಬಿಯಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರ ಹಿಡಿಯುವಷ್ಟು ಸರಳ ಬಹುಮತ ಪಡೆದು ಸಚಿವರ ಪ್ರತಿಷ್ಠೆ ಉಳಿದಿದೆ. ಗುಬ್ಬಿ ಪಟ್ಟಣ ಪಂಚಾಯಿತಿಯ 19 ವಾರ್ಡ್ಗಳಲ್ಲಿ ಜೆಡಿಎಸ್ 10ರಲ್ಲಿ ಬಿಜೆಪಿ 6, ಕಾಂಗ್ರೆಸ್ನ 2 ವಾರ್ಡ್ಗಳಲ್ಲಿ ಗೆದ್ದರೆ ಒಬ್ಬರು ಪಕ್ಷೇತರರು ಜಯ ಪಡೆದಿದ್ದಾರೆ. ಇಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಖಾತೆ ತೆರೆದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯ ಸೋಲು ಉಂಟಾಗಿದೆ. ಚಿಕ್ಕನಾಯಕನಹಳ್ಳಿ ಶಾಸಕರಿಗೆ ಮುಖಭಂಗ.
ಚಿಕ್ಕನಾಯಕನಹಳ್ಳಿ ಪುರಸಭೆಯಲ್ಲಿ ಶಾಸಕ ಬಿಜೆಪಿಯ ಜಿಸಿ ಮಾಧುಸ್ವಾಮಿ ಅವರಿಗೆ ನಿರಾಶೆಯಾಗಿದೆ. ಇಲ್ಲಿನ 23 ವಾರ್ಡ್ಗಳಲ್ಲಿ ಬಿಜೆಪಿಗೆ ಕೇವಲ 5 ಸ್ಥಾನ ದೊರಕಿದೆ. ಜೆಡಿಎಸ್ನ 14 ಸ್ಥಾನದೊಂದಿಗೆ ಮತ್ತೊಂದು ಅವಧಿಗೆ ಪುರಸಭೆ ಆಡಳಿತ ಚುಕ್ಕಾಣಿ ಹಿಡಿಯಲು ಸಾಧ್ಯವಾಗಿದೆ. ಇಲ್ಲಿಯೂ ಕಾಂಗ್ರೆಸ್ನದು ನಿರಾಶಾದಾಯಕ ಫಲಿತಾಂಶ. ಕಾಂಗ್ರೆಸ್ ಕೇವಲ 2 ಸ್ಥಾನ ಗಳಿಸಿದೆ. ಜೊತೆಗೆ ಪಕ್ಷೇತರರೊಬ್ಬರು ಗೆಲುವಿನ ನಗೆಯನ್ನ ಪಡೆದಿದ್ದಾರೆ. ಮಧುಗಿರಿ ಪುರಸಭೆ ಕಾಂಗ್ರೆಸ್ಗೆ ಮತ್ತೊಮ್ಮೆ ಮಧುಗಿರಿ ಪುರಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಇರಲು ಸಜ್ಜಾಗಿದೆ. ಹಾಲಿ ಶಾಸಕ ಜೆಡಿಎಸ್ನ ವೀರಭದ್ರಯ್ಯ ಹತಾಶರಾದರೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ವಿಜಯದ ನಗೆ ಬೀರಿದ್ದಾರೆ. ಮಧುಗಿರಿ ಪುರಸಭೆಯ 23 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 13 ಗೆದ್ದು ಆಡಳಿತ ಹಿಡಿಯುವ ನೆಚ್ಚಳ ಬಹುಮತ ಸಾಧಿಸಿದೆ. ಜೆಡಿಎಸ್ 9 ಹಾಗೂ 1 ಪಕ್ಷೇತರರು ಗೆದ್ದಿದ್ದಾರೆ. ನಗರ ಪಾಲಿಕೆ ಮೇಯರ್, ಉಪಮೇಯರ್ ಹಾಗೂ ಪುರಸಭೆ ಪಟ್ಟಣ ಪಂಚಾಯಿತಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಸರ್ಕಾರ ಪ್ರಕಟಿಸುವ ಮೀಸಲಾತಿ ಆಧಾರದಲ್ಲಿ ಪಕ್ಷಗಳಲ್ಲಿ ಅಧಿಕಾರ ಹಂಚಿಕೆಯಾಗಲಿದೆ. ತುಮಕೂರು ನಗರ ಪಾಲಿಕೆ ಆಡಳಿತದ ಚುಕ್ಕಾಣಿ ಹಿಡಿಯಲು ಯಾವ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳಬಹುದು? ಅತಂತ್ರ ಸ್ಥಿತಿಯಲ್ಲಿ ನಾಯಕರು ಅಧಿಕಾರ ಹಿಡಿಯುವ ಲೆಕ್ಕಾಚಾರದಲ್ಲಿದ್ದಾರೆ. ಬಹು ನಿರೀಕ್ಷಿತ ತುಮಕೂರು ಮಹಾನಗರ ಪಾಲಿಕೆಯ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಗೆದ್ದವರು ಸಂಭ್ರಮಿಸಿದ್ರೆ ಸೋತವರು ಸಭೆ ಮುರಿ ಹಾಕಿಕೊಂಡು ಮನೆ ಕಡೆ ನಡೆದ್ರು. ಪಾಲಿಕೆಗೆ ನಡೆದ ಮೊದಲ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತವಿಲ್ಲದೆ ಅತಂತ್ರ ಫಲಿತಾಂಶ ಹೊರಬಿದ್ದಿದೆ. ತುಮಕೂರು ನಗರದಲ್ಲಿ ಬಿಜೆಪಿ ಎಂಎಲ್ಎ ಇದ್ದರೂ ಪಾಲಿಕೆ ಫಲಿತಾಂಶದಲ್ಲಿ ಕಮಲ್ ಮಾಡಿಲ್ಲ. ಕೇವಲ 12 ಸ್ಥಾನ ಗೆಲುವು ಮೂಲಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಅಧಿಕಾರ ಹಿಡಿಯುವಷ್ಟು ಸೀಟು ಗೆಲ್ಲುವಲ್ಲಿ ಬಿಜೆಪಿ ವಿಫಲವಾಗಿದೆ. ಇನ್ನು ಜೆಡಿಎಸ್ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶ ಪಡೆಯುವಲ್ಲಿ ವಿಫಲವಾಗಿದೆ. ಕೇವಲ 10 ಸ್ಥಾನ ಗೆದ್ದು ಅಧಿಕಾರ ಹಿಡಿಯಲು ಮತ್ತೊಂದು ಪಕ್ಷವನ್ನ ಆಶ್ರಯಿಸಬೇಕು. ಎಲ್ಲ ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡಬೇಕಾದ ಅನಿವಾರ್ಯತೆ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಸ್ಥಿತಿಯೇನೂ ಭಿನ್ನವಾಗಿಲ್ಲ. ಕೇವಲ 10 ಸೀಟ್ಗೆ ತೃಪ್ತಿ ಪಟ್ಟುಕೊಳ್ಳುವಂತಾಗಿದೆ. ಅಧಿಕಾರ ಹಿಡಿಯಲು ಬೇರೆ ಪಕ್ಷದ ಜೊತೆ ಕೈ ಜೋಡಿಸುವುದು ಅನಿವಾರ್ಯವಾಗಿದೆ. ಇನ್ನು ಪಕ್ಷೇತರರು 3 ಸ್ಥಾನ ಗೆಲ್ಲುವ ಮೂಲಕ ಪಾಲಿಕೆ ಪ್ರವೇಶಿಸಿದ್ದಾರೆ. ಹಿಂದಿನ ಚುನಾವಣೆಗೆ ಹೋಲಿಸಿದರೆ ಬಿಜೆಪಿ ಗೆಲುವಿನ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ 2-3 ಸೀಟುಗಳನ್ನು ಕಳೆದುಕೊಂಡಿದೆ. ಈ ಅತಂತ್ರ ಫಲಿತಾಂಶದಿಂದ ಪಾಲಿಕೆಯಲ್ಲಿ ಸಮ್ಮಿಶ್ರ ಆಡಳಿತ ಅನಿವಾರ್ಯವಾಗಿದೆ. ಈ ಹಿಂದೆ ಜೆಡಿಎಸ್ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡು ಆಡಳಿತ ಮಾಡಿದ್ವು. ಇದೀಗ ಮತ್ತೆ ಅದೇ 2 ಪಕ್ಷಗಳು ಆಡಳಿತ ಚುಕ್ಕಾಣಿ ಹಿಡಿಯಲಿವೆ ಎನ್ನಲಾಗಿದೆ. ಇದರ ಮಧ್ಯೆ ಅಧಿಕಾರಕ್ಕಾಗಿ ಬಿಜೆಪಿ ಏನಾದರೂ ತಂತ್ರ ಮಾಡಲಿದೆಯೋ ಎಂಬುದನ್ನು ಕಾದು ನೋಡಬೇಕಿದೆ. ತುಮಕೂರು ನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ನ ಸೈಯದ್ ನಯಾಜ್ ಹ್ಯಾಟ್ರಿಕ್ ಸಾಧಿಸಿದ್ದಾರೆ. ಜೆಡಿಎಸ್ನ ಲಲಿತಾ ರವೀಶ್, ರವಿಕುಮಾರ್, ಕಾಂಗ್ರೆಸ್ನ ಮುಜಿದಾ ಖಾನಂ ಮರು ಆಯ್ಕೆಯಾಗಿದ್ದಾರೆ. ತುಮಕೂರು ನಗರ ಪಾಲಿಕೆ ಚುನಾವಣೆಯಲ್ಲಿ 8 ವಾರ್ಡ್ನ ಕಾಂಗ್ರೆಸ್ನ ಸೈಯದ್ ನಯಾಜ್ ಸತತ 3 ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧಿಸಿದ್ದಾರೆ. 27 ವಾರ್ಡಿನ ಜೆಡಿಎಸ್ ಜಯಲಕ್ಷ್ಮಿ ನರಸಿಂಹರಾಜು ಈ ಬಾರಿ ಸೋತು ಹ್ಯಾಟ್ರಿಕ್ ಅವಕಾಶ ತಪ್ಪಿಸಿಕೊಂಡಿರುವ ಕಳೆದ ಅವಧಿಯಲ್ಲಿ ಸದಸ್ಯರಾಗಿದ್ದು ಮರು ಆಯ್ಕೆ ಬಯಸಿದವರ ಪೈಕಿ 8 ವಾರ್ಡಿನ ಕಾಂಗ್ರೆಸ್ ಸೈಯದ್ ನಯಾಜ್, 18 ವಾರ್ಡಿನ ಕಾಂಗ್ರೆಸ್ನ ಮುಜಿದಾ ಖಾನಂ, 21 ವಾರ್ಡಿನ ಜೆಡಿಎಸ್ನ ಲಲಿತಾ ರವೀಶ್, 22 ವಾರ್ಡಿನ ರವಿಕುಮಾರ್ ಗೆಲುವು ಸಾಧಿಸಿದ್ದಾರೆ. ಆದರೆ 3 ವಾರ್ಡ್ನಿಂದ ಕಾಂಗ್ರೆಸ್ನ ಎನ್ ಮಹೇಶ್, ಬಿಜೆಪಿಯ ಬಿಎನ್ ನಾಗೇಶ್, 7 ವಾರ್ಡಿನ ಜೆಡಿಎಸ್ನ ಟಿಆರ್ ನಾಗರಾಜ್, 16 ವಾರ್ಡಿನ ರಾಮಕೃಷ್ಣಯ್ಯ, 25 ವಾರ್ಡಿನ ವಿಜಯ ರುದ್ರೇಶ್, 27 ವಾರ್ಡಿನ ಜಯಲಕ್ಷ್ಮಿ ಹಾಗೂ 33 ವಾರ್ಡಿನ ಧನಲಕ್ಷ್ಮಿ ರವಿ ಸತತ 2 ಆಯ್ಕೆಯಲ್ಲಿ ವಿಫಲರಾಗಿದ್ದಾರೆ. ಹಿಂದಿನ ಅವಧಿಯಲ್ಲಿ ಸದಸ್ಯರಾಗಿ ಮೀಸಲಾತಿಯಲ್ಲಿ ಅವಕಾಶ ಸಿಗದೆ ತಮ್ಮ ಪತ್ನಿಯರನ್ನ ಕಣಕ್ಕಿಳಿಸಿದವರಲ್ಲಿ ಕೆಲವರು ಪಾಲಿಕೆಗೆ ಆಯ್ಕೆಯಾದರೆ ಕೆಲವರು ವಿಫಲರಾದರು. 1 ವಾರ್ಡ್ನಿಂದ ಬಿಜೆಪಿಯ ಇಂದ್ರಕುಮಾರ್ ಪತ್ನಿ ನಳಿನಾ, 9 ವಾರ್ಡಿನ ಕಾಂಗ್ರೆಸ್ನ ಸುದೀಶ್ವರ್ ಪತ್ನಿ ಪ್ರಭಾವತಿ, 13 ವಾರ್ಡಿನ ಮೊಹಮ್ಮದ್ ಹಫೀಜ್ ಪತ್ನಿ ಫರೀದಾ ಬೇಗಂ ಗೆಲುವು ಪಡೆದಿದ್ದಾರೆ. ಆದರೆ ಹಿಂದಿನ ಸದಸ್ಯ 6 ವಾರ್ಡಿನ ಪ್ರೆಸ್ ರಾಜಣ್ಣನ ಪತ್ನಿ ವಿಜಯಲಕ್ಷ್ಮಿ, ಹನುಮಂತರಾಯಪ್ಪ ಪತ್ನಿ ಲಲಿತಾ ಕುಮಾರಿ, 10 ವಾರ್ಡಿನ ನದೀಂಬಾಷರ ಪತ್ನಿ ಮುಬರ್ಷರ ಸುಲ್ತಾನ ಸೋಲು ಅನುಭವಿಸಿದ್ದಾರೆ. ಗೆಲುವಿನ ನಿರೀಕ್ಷೆ ಹುಟ್ಟಿಸಿದ್ದ ಕಾರ್ಮಿಕ ಮುಖಂಡ ಸೈಯದ್ ಮುಜೀಬ್ 12 ವಾರ್ಡ್ನಿಂದ, ದೇವಿಕಾ ಸಿದ್ದಲಿಂಗೇಗೌಡ 28 ವಾರ್ಡ್ನಿಂದ ಪರಾಭವಗೊಂಡಿದ್ದಾರೆ. ಪಾಲಿಕೆಯ 35 ವಾರ್ಡ್ಗಳಲ್ಲಿ 17 ವಾರ್ಡ್ಗಳಲ್ಲಿ ಮಹಿಳೆಯರು ಗೆಲುವು ಸಾಧಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪುರಸಭೆಯಲ್ಲಿ ಜೆಡಿಎಸ್ ಆಡಳಿತ ರಚಿಸುವಷ್ಟು ನಿಚ್ಚಳ ಬಹುಮತ ಪಡೆದಿದೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ನಿರಾಶೆ ಅನುಭವಿಸಿವೆ. ಚಿಕ್ಕನಾಯಕನಹಳ್ಳಿ ಪುರಸಭೆಯಲ್ಲಿ ಜೆಡಿಎಸ್ ಬಹುಮತ ಪಡೆದಿದೆ. ಬಿಜೆಪಿ ಶಾಸಕ ಜೆಸಿ ಮಾಧುಸ್ವಾಮಿ ಅವರಿಗೆ ಮುಖಭಂಗವಾಗಿದೆ.
ಪುರಸಭೆಯ 23 ವಾರ್ಡ್ಗಳಲ್ಲಿ ಜೆಡಿಎಸ್ 14, ಬಿಜೆಪಿ 5, ಕಾಂಗ್ರೆಸ್ 2 ಹಾಗೂ ಪಕ್ಷೇತರ 2 ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದು, ಈ ಬಾರಿಯೂ ಸಹ ಜೆಡಿಎಸ್ ಪುರಸಭಾ ಅಧಿಕಾರವನ್ನು ತನ್ನದಾಗಿಸಿಕೊಂಡಿದೆ. ತಾಲೂಕಿನಲ್ಲಿ ಬಿಜೆಪಿ ಶಾಸಕರು ಅಧಿಕಾರದಲ್ಲಿದ್ದರೂ ಸಹ ಕೇವಲ 5 ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಮುಖಭಂಗವಾಗಿದೆ. ಬಾರಿ ನಿರೀಕ್ಷೆ ಮೂಡಿಸಿದ 17ನೇ ವಾರ್ಡ್ನ ಮಾಜಿ ಶಾಸಕ ಬಿಸಿ ಸುರೇಶ್ ಬಾಬು ಸಹೋದರ ಸಿಬಿ ತಿಪ್ಪೇಸ್ವಾಮಿ ಹಾಗೂ ಬಿಜೆಪಿ ಪ್ರತಿಸ್ಪರ್ಧಿ ಸಿಪಿ ಮಹೇಶ್ ನಡುವಿನ ಫೈಟ್ನಲ್ಲಿ ಸಿಬಿ ತಿಪ್ಪೇಸ್ವಾಮಿರವರು 131 ಮತಗಳಿಸಿ ಜಯಶೀಲರಾಗಿದ್ದಾರೆ. 14ನೇ ವಾರ್ಡಿನ ತಾಲೂಕು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸಿ ಬಸವರಾಜರವರು 302 ಮತಗಳ ಅಂತರದಲ್ಲಿ ಬಿಜೆಪಿ ತಾಲೂಕು ಮಾಜಿ ಶಿವಣ್ಣರನ್ನ ಸೋಲಿಸಿದ್ದಾರೆ. 23ನೇ ವಾರ್ಡಿನ ಉಮಾ ಪರಮೇಶ್ವರ್ 3 ಮತಗಳ ಅಂತರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಲಲಿತಮ್ಮನವರ ವಿರುದ್ದ ಜಯಗಳಿಸಿದ್ದಾರೆ. ಬಿಜೆಪಿ ಟಿಕೆಟ್ ವಂಚಿತ 9ನೇ ವಾರ್ಡ್ ಪಕ್ಷೇತರ ಅಭ್ಯರ್ಥಿ ಮಂಜುನಾಥ್ ಹಾಗೂ 12ನೇ ವಾರ್ಡಿನ ಪಕ್ಷೇತರ ಅಭ್ಯರ್ಥಿ ಶ್ಯಾಮ್ ಗೆಲುವು ಸಾಧಿಸಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಜೆಡಿಎಸ್ ನಿಚ್ಚಳ ಬಹುಮತ ಪಡೆದಿದೆ. ಅಧಿಕಾರ ಹಿಡಿಯುವಲ್ಲಿ ಕಾಂಗ್ರೆಸ್ ವಿಫಲವಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ವಕ್ಷೇತ್ರದಲ್ಲಿ ಮುಖಭಂಗವನ್ನು ಅನುಭವಿಸಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಸ್ಪಷ್ಟ ಬಹುಮತ ಪಡೆದಿದೆ. ಈ ಮೂಲಕ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಮ್ಮ ಸ್ವಕ್ಷೇತ್ರದಲ್ಲಿ ಮುಖಭಂಗ ಅನುಭವಿಸಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಒಟ್ಟು 15 ವಾರ್ಡ್ಗಳಲ್ಲಿ ಜೆಡಿಎಸ್ 8 ವಾರ್ಡ್ಗಳಲ್ಲಿ ಗೆದ್ದು ಅಧಿಕಾರ ಹಿಡಿಯುವ ಸಮರ್ಥ ಹೊಂದಿದೆ. ಉಳಿದಂತೆ ಕಾಂಗ್ರೆಸ್ 5ರಲ್ಲಿ ಬಿಜೆಪಿ 1 ಹಾಗೂ ವಾಪರು ಪಕ್ಷೇತರರು ಗೆಲುವು ಪಡೆದಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಚುನಾವಣೆಯ ವಾರ್ಡ್ವಾರು ಫಲಿತಾಂಶ. 1ನೇ ವಾರ್ಡ್ ಕಾವ್ಯಶ್ರೀ ಜೆಡಿಎಸ್ ಅಭ್ಯರ್ಥಿ. 2ನೇ ವಾರ್ಡ್ ಉಸ್ಮಾನ ಪಾರ್ಯ ಕಲೀಂ ಜೆಡಿಎಸ್ ಅಭ್ಯರ್ಥಿ. 3ನೇ ವಾರ್ಡ್ ಅನಿತಾ ಜೆಡಿಎಸ್ ಅಭ್ಯರ್ಥಿ. 4ನೇ ವಾರ್ಡ್ ನರಸಿಂಹಪ್ಪ ಕಾಂಗ್ರೆಸ್ ಅಭ್ಯರ್ಥಿ. 5ನೇ ವಾರ್ಡ್ ನಟರಾಜು ಪಕ್ಷೇತರ ಅಭ್ಯರ್ಥಿ. 6ನೇ ವಾರ್ಡ್ ನಾಗರಾಜು ಕಾಂಗ್ರೆಸ್ ಅಭ್ಯರ್ಥಿ. 7ನೇ ವಾರ್ಡ್ ಎಡಿ ಬಲರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ. 8ನೇ ವಾರ್ಡ್ ಮಂಜುಳ ಜೆಡಿಎಸ್ ಅಭ್ಯರ್ಥಿ. 9ನೇ ವಾರ್ಡ್ ಭಾಗ್ಯಮ್ಮ ಜೆಡಿಎಸ್ ಅಭ್ಯರ್ಥಿ. 10ನೇ ವಾರ್ಡ್ ಲಕ್ಷ್ಮೀನಾರಾಯಣ್ ಜೆಡಿಎಸ್ ಅಭ್ಯರ್ಥಿ. 11ನೇ ವಾರ್ಡ್ ಪ್ರದೀಪ್ ಕುಮಾರ್ ಬಿಜೆಪಿ ಅಭ್ಯರ್ಥಿ. 12ನೇ ವಾರ್ಡ್ ಹೇಮಲತಾ ಕಾಂಗ್ರೆಸ್ ಅಭ್ಯರ್ಥಿ. 13ನೇ ವಾರ್ಡ್ ಕೆಆರ್ ಓಬಳರಾಜು ಕಾಂಗ್ರೆಸ್ ಅಭ್ಯರ್ಥಿ. 14ನೇ ವಾರ್ಡ್ ಪುಟ್ಟ ನರಸಯ್ಯ ಜೆಡಿಎಸ್ ಅಭ್ಯರ್ಥಿ. 15ನೇ ವಾರ್ಡ್ ಕೆವಿ ಭಾರತಿ ಜೆಡಿಎಸ್ ಅಭ್ಯರ್ಥಿ. ಇವರು ಕೊರಟಗೆರೆ ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾಗಿದ್ದಾರೆ. ಇಲ್ಲಿ ಹಾಲಿ ಶಾಸಕ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ಗೆ ಮುಖಭಂಗವಾಗಿದೆ. ಮಾಜಿ ಶಾಸಕ ಜೆಡಿಎಸ್ನ ಸುಧಾಕರ್ ಲಾಲ್ ಪಟ್ಟಣ ಪಂಚಾಯಿತಿಯಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿ ಗೆಲುವಿನ ನಗೆ ಬೀರಿದ್ದಾರೆ. ಗುಬ್ಬಿ ಪಟ್ಟಣ ಪಂಚಾಯಿತಿಯಲ್ಲಿ ಜೆಡಿಎಸ್ ಸರಳ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿದೆ. ಇಲ್ಲಿ ಬಿಜೆಪಿ ಖಾತೆ ತೆರೆದರೆ ಕಾಂಗ್ರೆಸ್ ನಿರಾಸೆ ಅನುಭವಿಸಿದೆ. ಗುಬ್ಬಿ ಪಟ್ಟಣ ಪಂಚಾಯಿತಿಯಲ್ಲಿ ಜೆಡಿಎಸ್ಗೆ ಸರಳ ಬಹುಮತ ದೊರಕಿದೆ. ಈ ಮೂಲಕ ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಸ್ವಕ್ಷೇತ್ರದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಸಮಾಧಾನಗೊಂಡಿದ್ದಾರೆ. ಗುಬ್ಬಿ ಪಟ್ಟಣ ಪಂಚಾಯಿತಿಯ 19 ವಾರ್ಡ್ಗಳಲ್ಲಿ ಜೆಡಿಎಸ್ 10ರಲ್ಲಿ ಗೆಲುವು ಪಡೆದಿದೆ. ಇಲ್ಲಿ ಬಿಜೆಪಿ 6 ವಾರ್ಡ್ಗಳಲ್ಲಿ ಗೆದ್ದರೆ ಕಾಂಗ್ರೆಸ್ 2ರಲ್ಲಿ ಹಾಗೂ ಒಬ್ಬರು ಪಕ್ಷೇತರರು ಜಯ ಪಡೆದಿದ್ದಾರೆ. ಗುಬ್ಬಿ ಪಟ್ಟಣ ಪಂಚಾಯಿತಿಯಲ್ಲಿ ವಾರ್ಡ್ವಾರು ವಿಜೇತರಾದವರ ವಿವರ. 1ನೇ ವಾರ್ಡ್ ರಾಜೇಶ್ವರಿ ಬಿಜೆಪಿ ಅಭ್ಯರ್ಥಿ. 2ನೇ ವಾರ್ಡ್ ಸವಿತಾ ಜೆಡಿಎಸ್ ಅಭ್ಯರ್ಥಿ. 3ನೇ ವಾರ್ಡ್ ಮೋಹನ್ ಜೆಡಿಎಸ್ ಅಭ್ಯರ್ಥಿ. 4ನೇ ವಾರ್ಡ್ ಕೃಷ್ಣಮೂರ್ತಿ ಕಿಟ್ಟಿ ಬಿಜೆಪಿ ಅಭ್ಯರ್ಥಿ. 5ನೇ ವಾರ್ಡ್ ಶಾಖಾತ್ ಜೆಡಿಎಸ್ ಅಭ್ಯರ್ಥಿ. 6ನೇ ವಾರ್ಡ್ ಸಾರೇಖ್ ಕಾಂಗ್ರೆಸ್ ಅಭ್ಯರ್ಥಿ. 7ನೇ ವಾರ್ಡ್ ಆಯಿಷಾ ತಾಸಿಯಾ ಕಾಂಗ್ರೆಸ್ ಅಭ್ಯರ್ಥಿ. 8ನೇ ವಾರ್ಡ್ ರಂಗಸ್ವಾಮಿ ಜೆಡಿಎಸ್ ಅಭ್ಯರ್ಥಿ. 9ನೇ ವಾರ್ಡ್ ಶಶಿಕುಮಾರ್ ಜೆಡಿಎಸ್ ಅಭ್ಯರ್ಥಿ. 10ನೇ ವಾರ್ಡ್ ಸಿದ್ದರಾಮಣ್ಣ ಜೆಡಿಎಸ್ ಅಭ್ಯರ್ಥಿ. 11ನೇ ವಾರ್ಡ್ ಶಿವಕುಮಾರ್ ಬಿಜೆಪಿ ಅಭ್ಯರ್ಥಿ. 12ನೇ ವಾರ್ಡ್ ರೇಣುಕಾಪ್ರಸಾದ್ ಜೆಡಿಎಸ್ ಅಭ್ಯರ್ಥಿ. 13ನೇ ವಾರ್ಡ್ ಮಂಗಳಮ್ಮ ಜೆಡಿಎಸ್ ಅಭ್ಯರ್ಥಿ. 14ನೇ ವಾರ್ಡ್ ಕುಮಾರ್ ಜೆಡಿಎಸ್ ಅಭ್ಯರ್ಥಿ. 15ನೇ ವಾರ್ಡ್ ಜಯಲಕ್ಷ್ಮಮ್ಮ ಬಿಜೆಪಿ ಅಭ್ಯರ್ಥಿ. ಇವರು ಗೆಲುವು ಪಡೆದಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರುವುದು ವಿಶೇಷ. 6ನೇ ವಾರ್ಡಿನ ಸಾದಿಕ್ ಹಾಗೂ ಇವರ ಪತ್ನಿ 7ನೇ ವಾರ್ಡಿನ ಆಯಿಷಾ ತಾಸಿಯಾ ಆಯ್ಕೆಯಾಗಿದ್ದಾರೆ. ಈ ದಂಪತಿ ಸತತವಾಗಿ 3 ಬಾರಿ ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾಗಿ ಹ್ಯಾಟ್ರಿಕ್ ದಾಖಲೆ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡಿದೀನಿ, ಜನ ನನಗೆ ಗುರುತಿಸಿದ್ದಾರೆ. ನಮ್ಮ
ನಮ್ಮ ಮನೆ ಮಿಸ್ಸಸ್ಸು, ನಾನು ಸಹ ಅವ್ರ ವಯಸ್ಸಲ್ಲಿ ಮೂರನೇ ಬಾರಿ ಗೆದ್ದಿದ್ದಾರೆ, ನಾನು ಆರನೇ ಬಾರಿ ಗೆದ್ದೆ. ಇವತ್ತು ಜನಕ್ಕೆ ಅಭಿವೃದ್ಧಿಗೋಸ್ಕರ ನಾನು ಸಮಸ್ತಿದ್ದೀನಿ. ಯಾಕಂದ್ರೆ ಮಧುಗಿರಿ ಪುರಸಭೆಯಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ಆಡಳಿತ ಹಿಡಿತ ಪಡೆಯಲು ಸಮರ್ಥವಾಗಿದೆ. ಶಾಸಕ ಎಂ ವಿ ವೀರಭದ್ರಯ್ಯ ಅವರಿಗೆ ನಿರಾಶೆಯಾಗಿದೆ. ಮಧುಗಿರಿ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ನೀಚುಲ ಬಹುಮತ ಪಡೆದು ಅಧಿಕಾರ ಹಿಡಿದಿದೆ. ಇಲ್ಲಿನ 23 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 13, ಜೆಡಿಎಸ್ 9 ಹಾಗೂ ಒಬ್ಬರು ಪಕ್ಷೇತರರು ಜಯಗಳಿಸಿದ್ದಾರೆ. ಈ ಚುನಾವಣೆ ಫಲಿತಾಂಶದಿಂದ ಶಾಸಕ ಜೆಡಿಎಸ್ನ ವೀರಭದ್ರಯ್ಯ ನಿರಾಶೆ ಅನುಭವಿಸಿದ್ದಾರೆ. ಮಧುಗಿರಿ ಪುರಸಭೆ ಚುನಾವಣೆ ಫಲಿತಾಂಶದ ವಾರ್ಡ್ವಾರು ವಿವರ. ವಾಂತನಿ ವಾರ್ಡ್ ಆಶಯ ಬಾನು ಪಕ್ಷೇತರ ಅಭ್ಯರ್ಥಿ. ಎರಡನೇ ವಾರ್ಡ್ ಎಂ ವಿ ಗೋವಿಂದರಾಜು ಕಾಂಗ್ರೆಸ್ ಅಭ್ಯರ್ಥಿ. ಮೂರನೇ ವಾರ್ಡ್ ನಸೀಮಾ ಬಾನು ಕಾಂಗ್ರೆಸ್ ಅಭ್ಯರ್ಥಿ. ನಾಲ್ಕನೇ ವಾರ್ಡ್ ಅಲಿಮುಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ. ಐದನೇ ವಾರ್ಡ್ ಎಂಎನ್ ಗಂಗರಾಜು ಜೆಡಿಎಸ್ ಅಭ್ಯರ್ಥಿ. ಆರನೇ ವಾರ್ಡ್ ನಟರಾಜು ಕಾಂಗ್ರೆಸ್ ಅಭ್ಯರ್ಥಿ. ಏಳನೇ ವಾರ್ಡ್ ಪುಟ್ಟಮ್ಮ ಕಾಂಗ್ರೆಸ್ ಅಭ್ಯರ್ಥಿ. ಎಂಟನೇ ವಾರ್ಡ್ ಪಾರ್ವತಮ್ಮ ಜೆಡಿಎಸ್ ಅಭ್ಯರ್ಥಿ. ಒಂಬತ್ತನೇ ವಾರ್ಡ್ ಮಂಜುನಾಚಾರ್ ಜೆಡಿಎಸ್ ಅಭ್ಯರ್ಥಿ. ಹತ್ತನೇ ವಾರ್ಡ್ ಗಿರಿಜಾ ಕಾಂಗ್ರೆಸ್ ಅಭ್ಯರ್ಥಿ. ಹನ್ನೊಂದನೇ ವಾರ್ಡ್ ಶಹೀರಾ ಕೌಸರ್ ಕಾಂಗ್ರೆಸ್ ಅಭ್ಯರ್ಥಿ. ಹನ್ನೆರಡನೇ ವಾರ್ಡ್ ಶೋಭಾರಾಣಿ ಕಾಂಗ್ರೆಸ್ ಅಭ್ಯರ್ಥಿ. ಹದಿಮೂರನೇ ವಾರ್ಡ್ ನರಸಿಂಹಮೂರ್ತಿ ಜೆಡಿಎಸ್ ಅಭ್ಯರ್ಥಿ. ಹದಿನಾಲ್ಕನೇ ವಾರ್ಡ್ ಎಂಬಿ ಗಾಯತ್ರಿ ಕಾಂಗ್ರೆಸ್ ಅಭ್ಯರ್ಥಿ. ಹದಿನೈದನೇ ವಾರ್ಡ್ ಕೆ ನಾರಾಯಣ್ ಜೆಡಿಎಸ್ ಅಭ್ಯರ್ಥಿ. ಹದಿನಾರನೇ ವಾರ್ಡ್ ಎಂ ಕೆ ಜಗನ್ನಾಥ್ ಜೆಡಿಎಸ್ ಅಭ್ಯರ್ಥಿ. ಹದಿನೇಳನೇ ವಾರ್ಡ್ ಎಂಎಸ್ ಚಂದ್ರಶೇಖರ್ ಕಾಂಗ್ರೆಸ್ ಅಭ್ಯರ್ಥಿ. ಹದಿನೆಂಟನೇ ವಾರ್ಡ್ ನಾಗಲತಾ ಲೋಕೇಶ್ ಕಾಂಗ್ರೆಸ್ ಅಭ್ಯರ್ಥಿ. ಹತ್ತೊಂಬತ್ತನೇ ವಾರ್ಡ್ ಎಂಎಸ್ ಚಂದ್ರಶೇಖರ್ ಬಾಬು ಜೆಡಿಎಸ್ ಅಭ್ಯರ್ಥಿ. ಇಪ್ಪತ್ತನೇ ವಾರ್ಡ್ ರಾಧಿಕಾ ಆನಂದ್ ಕಾಂಗ್ರೆಸ್ ಅಭ್ಯರ್ಥಿ. ಇಪ್ಪತ್ತೊಂದನೇ ವಾರ್ಡ್ ತಿಮ್ಮರಾಜು ಜೆಡಿಎಸ್ ಅಭ್ಯರ್ಥಿ. ಇಪ್ಪತ್ತೆರಡನೇ ವಾರ್ಡ್ ಸುಜಾತ ಕಾಂಗ್ರೆಸ್ ಅಭ್ಯರ್ಥಿ. ಇಪ್ಪತ್ಮೂರನೇ ವಾರ್ಡ್ ಮಂಜುನಾಥ್ ಜೆಡಿಎಸ್ ಅಭ್ಯರ್ಥಿ. ಇವರು ವಿಜೇತರಾಗಿದ್ದಾರೆ. ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ವಿಜೇತ ಅಭ್ಯರ್ಥಿಗಳ ಬೆಂಬಲಿಗರು ವಿಜಯೋತ್ಸವ ಆಚರಿಸಿದ್ರು. ಗೆದ್ದ ಅಭ್ಯರ್ಥಿಗಳನ್ನ ಮೆರವಣಿಗೆಯಲ್ಲಿ ಕರೆದೊಯ್ದು ಸಂಭ್ರಮಿಸಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.